ಸ್ನೇಹಿತರೆ ಪಾರ್ಟ್ ಒನ್ ಅಲ್ಲಿ ಸೈನ್ ಜೀರೋ ಇಸ್ ಈಕ್ವಲ್ ಟು ಜೀರೋ, ಸೈನ್ ಜೀರೋ ಇಸ್ ಈಕ್ವಲ್ ಟು ಜೀರೋ, ಸೈನ್ ನೈಂಟಿ ಈಕ್ವಲ್ಸ್ ಒನ್, ಸೈನ್ ನೈಂಟಿ ಇಸ್ ಈಕ್ವಲ್ ಟು ಒನ್, ಸೈನ್ ಒನ್ ಏಯ್ಟಿ ಡಿಗ್ರಿ ಈಕ್ವಲ್ಸ್ ಜೀರೋ, ಸೈನ್ ಒನ್ ಏಯ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಜೀರೋ, ಸೈನ್ ಟೂ ಸೆವೆಂಟಿ ಡಿಗ್ರಿ ಈಕ್ವಲ್ಸ್ ಮೈನಸ್ ಒನ್, ಸೈನ್ ಟೂ ಸೆವೆಂಟಿ ಡಿಗ್ರಿ ಈಕ್ವಲ್ಸ್ ಮೈನಸ್ ಒನ್, ಸೈನ್ ತ್ರೀ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಜೀರೋ, ಸೈನ್ ತ್ರೀ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಜೀರೋ ಅಂತ ನಾವು ಸ್ಟಡಿ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಜೀರೋ ಟು ಒನ್ ಏಯ್ಟಿ ಡಿಗ್ರಿ ಮಾತ್ರ ಕನ್ಸಿಡರ್ ಮಾಡೋಣ. ಜೀರೋ ಟು ಒನ್ ಏಯ್ಟಿ ಡಿಗ್ರಿನ ಬೈಸೆಕ್ಟ್ ಮಾಡೋಣ, ಅಂದರೆ ನೈಂಟಿ ಡಿಗ್ರಿಗೆ ಡಿವೈಡ್ ಮಾಡೋಣ. ಮತ್ತೊಮ್ಮೆ ಜೀರೋ ಟು ನೈಂಟಿ ಡಿಗ್ರಿನ ಮತ್ತೆ ಬೈಸೆಕ್ಟ್ ಮಾಡೋಣ, ಅಂದರೆ ಫಾರ್ಟಿ ಫೈವ್ ಡಿಗ್ರಿಗೆ ಬೈಸೆಕ್ಟ್ ಮಾಡೋಣ. ಜೀರೋ ಇಂದ ತರ್ಟಿ ಡಿಗ್ರಿಗೆ ಇಂಟರ್ಸೆಕ್ಟ್ ಮಾಡೋಣ, ಹಾಗೆ ಫಾರ್ಟಿ ಫೈವ್ ಆದ ನಂತರ ಸಿಕ್ಸ್ಟಿ ಡಿಗ್ರಿಗೆ ಇನ್ನೊಂದು ಸಾರಿ ಇಂಟರ್ಸೆಕ್ಟ್ ಮಾಡ್ಕೊಳ. ಟೋಟಲ್ ಆಗಿ ತರ್ಟಿ ಡಿಗ್ರಿಗೆ ಫಸ್ಟ್ ಪಾರ್ಟು, ಫಾರ್ಟಿ ಫೈವ್ ಡಿಗ್ರಿಗೆ ಸೆಕೆಂಡ್ ಪಾರ್ಟು, ಸಿಕ್ಸ್ಟಿ ಡಿಗ್ರಿಗೆ ತರ್ಡ್ ಪಾರ್ಟು, ನೈಂಟಿ ಡಿಗ್ರಿಗೆ ಫೋರ್ತ್ ಪಾರ್ಟ್. ಜೀರೋ ಟು ನೈಂಟಿ ಡಿಗ್ರಿನ ನಾಲ್ಕು ಪಾರ್ಟ್ ಮಾಡ್ಕೊಂಡಿದ್ದೇವೆ. ಈ ಒನ್ ಟೂ ತ್ರೀ ಮತ್ತು ಫೋರ್ ಇದೆಯಲ್ಲ, ಇದೇ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸು. ಅದನ್ನು ಒಂದು ಟೇಬಲಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗೋಣ. ಒನ್ ಅಂತ ಹೇಳಿದ್ರೆ ತರ್ಟಿ ಡಿಗ್ರಿ, ಹಾಗೆ ಟೂ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಡಿಗ್ರಿ, ತ್ರೀ ಅಂತ ಹೇಳಿದ್ರೆ ಸಿಕ್ಸ್ಟಿ ಡಿಗ್ರಿ, ಫೋರ್ ಅಂತ ಹೇಳಿದ್ರೆ ನೈಂಟಿ ಡಿಗ್ರಿ. ನಾನು ಅವಾಗಲೇ ಹೇಳಿದಾಗೆ ಒನ್ ಟೂ ತ್ರೀ ಮತ್ತು ಫೋರ್ ಇದೆಯಲ್ಲ, ಇದೇನೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸು. ಈ ವ್ಯಾಲ್ಯೂಸ್ನ ನಾವು ಎಕ್ಸ್ ಅಂತ ಕರೆಯೋಣ. ಈ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ಆ ಎಕ್ಸ್ ವ್ಯಾಲ್ಯೂಸ್ನ ಫೋರಿಂದ ಡಿವೈಡ್ ಮಾಡೋಣ. ಅಂದರೆ ಒನ್ ಬೈ ಫೋರ್ ಆಗುತ್ತೆ ಇದು, ಇದು ಟೂ ಬೈ ಫೋರ್, ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ ತ್ರೀ ಬೈ ಫೋರ್, ಲಾಸ್ಟ್ ಒನ್ ಈಸ್ ಗೋಯಿಂಗ್ ಟು ಬಿಕಮ್ ಫೋರ್ ಬೈ ಫೋರ್. ಈಗ ಎಕ್ಸ್ ಬೈ ಫೋರ್ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ಅದನ್ನೇ ನಮಗೆ ಸೈನ್ ವ್ಯಾಲ್ಯೂ ಕೊಡ್ತಾ ಹೋಗುತ್ತೆ. ಹಾಗಾದರೆ ಒನ್ ಬೈ ಫೋರ್ಗೆ ಸ್ಕ್ವೇರ್ ರೂಟ್ ಆಗ್ತಾ ಹೋಗೋಣ. ಅದೇ ಥರನೇ ಸ್ಕ್ವೇರ್ ರೂಟ್ ಆಫ್ ಟೂ ಬೈ ಫೋರ್, ಸ್ಕ್ವೇರ್ ರೂಟ್ ಆಫ್ ತ್ರೀ ಬೈ ಫೋರ್, ಸ್ಕ್ವೇರ್ ರೂಟ್ ಆಫ್ ಫೋರ್ ಬೈ ಫೋರ್. ಸ್ಕ್ವೇರ್ ರೂಟ್ ಆಫ್ ಒನ್ ಬೈ ಫೋರ್ನ ಸಿಂಪ್ಲಿಫೈ ಮಾಡಿದಾಗ ಒನ್ ಬೈ ಟೂ ಬರುತ್ತೆ. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ ಟೂ ಬೈ ಫೋರ್ನ ಸಿಂಪ್ಲಿಫೈ ಮಾಡಿದಾಗ ಒನ್ ಬೈ ರೂಟ್ ಟು, ಸ್ಕ್ವೇರ್ ರೂಟ್ ಆಫ್ ತ್ರೀ ಬೈ ಫೋರ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು, ಸ್ಕ್ವೇರ್ ರೂಟ್ ಆಫ್ ಫೋರ್ ಬೈ ಫೋರ್ ಇಸ್ ಈಕ್ವಲ್ ಟು ಒನ್. ದಿಸ್ ಈಸ್ ನಥಿಂಗ್ ಬಟ್ ಎ ಸೈನ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೈನ್ ತರ್ಟಿ ಡಿಗ್ರಿ ಈಕ್ವಲ್ಸ್ ಒನ್ ಬೈ ಟು, ಸೈನ್ ಫಾರ್ಟಿ ಫೈವ್ ಈಕ್ವಲ್ಸ್ ಒನ್ ಬೈ ರೂಟ್ ಟು, ಸೈನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ಸ್ ರೂಟ್ ತ್ರೀ ಬೈ ಟು, ಸೈನ್ ನೈಂಟಿ ಡಿಗ್ರಿ ಈಕ್ವಲ್ಸ್ ಒನ್. ಮುಂದಿನ ವಿಡಿಯೋದಲ್ಲಿ ಒನ್ ಟ್ವೆಂಟಿ ಡಿಗ್ರಿ, ಒನ್ ತರ್ಟಿ ಫೈವ್ ಡಿಗ್ರಿ, ಒನ್ ಫಿಫ್ಟಿ ಡಿಗ್ರಿಗೆ ಸೈನ್ ವ್ಯಾಲ್ಯೂಸ್ನ ಐಡೆಂಟಿಫೈ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.